ಸಂಕಲ್ಪ. ಎಸ್ ವೀಕ್ಷಕರೇ, ರಾಜ್ ನ್ಯೂಸ್ ನಲ್ಲಿ ಪ್ರತಿ ದಿನವೂ ಒಂದೊಂದು ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಚಿತ್ರಣವನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದೀವಿ. ಎಸ್ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು, ನಿಮ್ಮ ಮತ ಯಾರಿಗೆ? ಎಸ್ ಈಗಾಗಲೇ ರಾಜ್ ನ್ಯೂಸ್ ನ ಪೋಲಿಂಗ್ ಬೂತ್ ಆನ್ ಆಗಿದೆ. ನೀವು ಕೂಡ ನಿಮ್ಮ ಸಂಸದರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಂಸದರನ್ನ ಈಗಲೇ ಆಯ್ಕೆ ಮಾಡ್ಕೊಳ್ಳಿ. ಎಸ್, ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ಲೋಕ ಎಲೆಕ್ಷನ್ ಅಖಾಡ, ಲೋಕಯುದ್ಧ. ಮತದಾನದ ದಿನಾಂಕ ಹತ್ರ ಆಗ್ತಾ ಇದ್ದಂತೆ ಮತ್ತಷ್ಟು ಕಾವು ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ಮತ್ತು ಮೈತ್ರಿ ಮಧ್ಯ. ಕ್ಷೇತ್ರಕ್ಕಾಗಿ ಮತ ಸಮರ ಆರಂಭ ಆಗಿದೆ. ಎಸ್, ಸೆಂಟ್ರಲ್ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಇತರ ರಾಷ್ಟ್ರೀಯ ಪಕ್ಷಗಳು ನಾನಾ ರೀತಿಯಾದಂತ ಕಸರತ್ತನ್ನ ನಡೆಸ್ತಾ ಇದೆ. ಒಂದು ಕಡೆ ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ಅಂತಾನೆ ಹೇಳ್ಬೋದು ಲೋಕ ಎಲೆಕ್ಷನ್. ಮತದಾನದ ದಿನಾಂಕ ಹತ್ರ ಆಗ್ತಾ ಇದ್ದಂತೆ ಮತ್ತಷ್ಟು ಕಾವು ಪಡೆದುಕೊಳ್ತಾ ಇದೆ ಲೋಕಯುದ್ಧ. ಈಗಾಗಲೇ ಹೇಳ್ದ ಹಾಗೆ ರಾಷ್ಟ್ರೀಯ ಪಕ್ಷಗಳು ಸೆಣಸಾಟವನ್ನ ನಡೆಸ್ತಾ ಇದೆ, ನಾ ಮುಂದ ನೀ ಮುಂದ ಅಂತ. ಯಾಕಂದ್ರೆ ಈ ಬಾರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಬೇಕು ಅನ್ಕೊಂಡಿರುವಂತಹ ಬಿಜೆಪಿ ಒಂದ್ ಕಡೆಯಾದ್ರೆ, ಇತ್ತ ಅಟ್ಲೀಸ್ಟ್ ಈ ಬಾರಿನಾದ್ರೂ ಗತ್ತಿಗೆ ಏರ್ಬೇಕು ಅಂತ ಅಂದ್ಕೊಂಡಿರುವಂತಹ ಕಾಂಗ್ರೆಸ್ ಒಂದ್ ಕಡೆ. ಹಾಗಾದ್ರೆ ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗ್ತಾರೆ? ಮತ ಸಮರದಲ್ಲಿ ಗೆಲ್ಲೋರ್ ಯಾರು, ಸೋಲೋರ್ ಯಾರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಖಾಡದಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನ ಬಳಸ್ತಾ ಇದೆ. ಟಿಕೆಟ್ ಕೈ ತಪ್ಪದಕ್ಕೆ ಇತ್ತ ಮುನಿಸ್ಕೊಂಡಿದ್ದಾರೆ ಸಂಗಣ್ಣ. ಕೈ ಹಿಡಿತಾರ ಹಾಗಾದ್ರೆ ಕರಡಿ ಸಂಗಣ್ಣ. ಭತ್ತದ ನಾಡು ಗಂಗಾವತಿಯಲ್ಲಿ ಗೇಮ್ ಚೇಂಜರ್ ಆಗ್ತಾರ ರೆಡ್ಡಿಗಾರು. ಯಾವಾಗ ಏನಾಗುತ್ತೆ ರಾಜಕೀಯ ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮತದಾನದ ದಿನಾಂಕ ಹತ್ರ ಆಗ್ತಾ ಇದೆ, ಇನ್ನೇನು ಕೆಲವೇ ಕೆಲವು ದಿನಗಳಷ್ಟೇ ಬಾಕಿ ಇದೆ ಚುನಾವಣೆ. ಈ ಸಂದರ್ಭದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ಬಹಳಷ್ಟು ಕಾವನ್ನ ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಮತ್ತು ಮೈತ್ರಿ ಮಧ್ಯೆ ಕ್ಷೇತ್ರಕ್ಕಾಗಿ ಮತ ಸಮರ ನಡೀತಾ ಇದೆ. ಈ ಹಿಂದೆ ಹಾಲಿ ಸಂಸದರಾಗಿದ್ದಂತಹ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಹಾಗಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಮುನಿಸು ಬೇಸರ ಎಲ್ಲವೂ ಹೆಚ್ಚಾಗಿದೆ ಇದೆ. ಎಸ್ ವೀಕ್ಷಕರೇ, ಹಾಗಾಗಿ ನೀವು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು, ಈ ಹಿಂದೆ ಇದ್ದಂತಹ ಎಂಪಿಗೆ ಯಾಕೆ ಟಿಕೆಟ್ ಕೈ ತಪ್ಪಿತು, ಅವರು ಅಭಿವೃದ್ಧಿ ಕೆಲಸ ಮಾಡಿದ್ರ ಮಾಡ್ಲಿಲ್ಲ, ಈ ಮಾಹಿತಿಯನ್ನ ನೀವು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಈ ಕೂಡಲೇ ರಾಜ್ ನ್ಯೂಸ್ ಪೋಲಿಂಗ್ ಬೂತ್ ಸರ್ವೆ ಕರೆ ಮಾಡಿ ವೋಟ್ ಮಾಡಿ. ಕರೆ ಮಾಡಿದ ಮತದಾರರ ಹೆಸರನ್ನ ಹಾಕಿ ಸ್ಥಳದ ವಿವರವನ್ನ ನಮ್ಮ ಸಿಬ್ಬಂದಿಗಳು ಕಲೆ ಹಾಕ್ತಾರೆ. ನೀವು ಕರೆ ಮಾಡಬೇಕು, ಕರೆ ಮಾಡಿ ಎಸ್ ನಮಗೆ ಈ ಅಭ್ಯರ್ಥಿ ಆಯ್ಕೆ ಆಗ್ಬೇಕು, ಜಸ್ಟ್ ಬಿಕಾಸ್ ಆಫ್ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಏನೇನು ಆಗಬೇಕು, ಈ ಹಿಂದೆ ಇದ್ದಂತಹ ಸಂಸದರು ಏನೇನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಯಾಕೆ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಟ್ಟರು ಕೊಡ್ಲಿಲ್ಲ, ಈ ರೀತಿಯಾದಂತಹ ಸಂಕ್ಷಿಪ್ತ ವಿವರವನ್ನ ನೀವು ಕೂಡ ನಮ್ಮ ಜೊತೆ ಹಂಚ್ಕೋಬಹುದು. ಹಾಗಾಗಿ ವೀಕ್ಷಕರೇ, ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು, ನಿಮ್ಮ ಆಯ್ಕೆ ನಿಮ್ಮ ಮುಂದೇನೆ ಇದೆ. ಹಾಗಾಗಿ ರಾಜ್ ನ್ಯೂಸ್ ಪೋಲಿಂಗ್ ಬೂತ್ಗೆ ಕರೆ ಮಾಡಿ ನಿಮ್ಮ ಸಂಸದರನ್ನ ಆಯ್ಕೆ ಮಾಡ್ಕೊ. ಎಸ್, ಈ ಬಾರಿ ಕೊಪ್ಪಳ ಲೋಕಾ ಕದನದಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ ಸ್ಪರ್ಧೆ ಮಾಡ್ತಾ ಇರುವಂತದ್ದು. ಈ ಬಾರಿ ಯಾರಿಗೆ ಹೊಲಿಯುತ್ತೆ ಹಾಗಾದ್ರೆ ಕೊಪ್ಪಳಕ್ಕೆ ಎಂಪಿ ಆಗುವಂತಹ ಅದೃಷ್ಟ ಬಸವರಾಜ್ ಕ್ಯಾವಟರ್ಗ ಅಥವಾ ರಾಜಶೇಖರ್ ಹಿಟ್ನಾಳ್ಗ? ಮತ ಸಮರದಲ್ಲಿ ಬಸವರಾಜ್ ವರ್ಸಸ್ ರಾಜಶೇಖರ್ ಹಿಟ್ನಾಳ್ ನಡುವೆ ಬಿಗ್ ಫೈಟ್ ಏರ್ಪಾಟ್ ಆಗಿದೆ. ಅಖಾಡದಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನ ಬಿಡ್ತಾ ಇದೆ. ಪಂಚ ಗ್ಯಾರಂಟಿಗಳು ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವನಿಧಿ, ಶಕ್ತಿ ಯೋಜನೆ ಸೇರಿದಂತೆ ಈ ಗ್ಯಾರಂಟಿ ಯೋಜನೆಗಳು ಮತದಾರರ ಮನಸ್ಸನ್ನ ಗೆದ್ದಿದೆ,
ಗೆಲ್ತಾನೂ ಇದೆ ಕೂಡ. ಹಾಗಾಗಿ ಈ ಗ್ಯಾರಂಟಿಗಳನ್ನ ಮುಂದೆ ಇಟ್ಕೊಂಡು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ, ಕೊಪ್ಪಳದ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಅವರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ನಾನಾ ರೀತಿಯಾದಂತಹ ತಂತ್ರಗಾರಿಕೆ ನಡೀತಾ ಇದೆ. ಇತ್ತ ಬಿಜೆಪಿಯಲ್ಲಿ ಮುನಿಸು ಅನ್ನೋದು ಶಮನ ಆಗ್ತಾ ಇಲ್ಲ. ಯಾಕಂತಂದ್ರೆ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಯಾವಾಗ ಮಿಸ್ ಆಯ್ತೋ ಅಲ್ಲಿದ್ದಂತಹ ನಾಯಕರು ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೊಡ್ಲೇಬೇಕು, ಇಲ್ಲದೆ ಇದ್ರೆ ನಾವು ಬೃಹತ್ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂತ ಧರಣಿಗಳನ್ನು ಕೂಡ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಬಟ್ ಆದರೂ ಕೂಡ ಹೈಕಮಾಂಡ್ ನಾಯಕರು ಸಂಗಣ್ಣ ಕರಡಿ ಅವರಿಗೆ ಕೋಕ್ ಕೊಟ್ಟು ಬಸವರಾಜ್ ಕ್ಯಾವಟರ್ ಅವರಿಗೆ ಈ ಬಾರಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಹಾಗಾಗಿ ಜಿದ್ದಾಜಿದ್ದಿನ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಎಷ್ಟರ ಮಟ್ಟಿಗೆ ಗೆಲುವನ್ನ ಸಾಧಿಸ್ತಾರೆ, ಹಾಲಿ ಸಂಸದನ ಸಪೋರ್ಟ್ ಇಲ್ಲದೆ ಗೆಲುವು ಅಷ್ಟು ಸುಲಭಾನ ಅನ್ನುವಂತ ಪ್ರಶ್ನೆ ಮೂಡ್ತಾರೆ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಟಿಕೆಟ್ ಯಾವಾಗ ಕೈ ತಪ್ತೋ ಸಂಗಣ್ಣ ಕರಡಿ ಅವರು ಕಂಪ್ಲೀಟ್ ಆಗಿ ಬೇಸರಗೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಏನು ರೀಸನ್ ಕೊಟ್ಟರು ಸಂಗಣ್ಣ ಕರಡಿ ಅವರಿಗೆ ವಯಸ್ಸಾಗಿದೆ, ಹಾಗಾಗಿ ನಾವು ವಯಸ್ಸಿನ ಮುಖ ನೋಡಿಕೊಂಡು ಈ ಬಾರಿ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರು ಒಂದು ಮಾತನ್ನ ಹೇಳ್ತಾರೆ, ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಯಸ್ಸಾಗಿಲ್ವಾ? ನಾವಿಬ್ರು ಸಮಾನ ವಯಸ್ಕರು, ಪ್ರಧಾನಿ ಮೋದಿ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟಿ ಅನ್ನುವಂತಹ ಮಾತುಗಳನ್ನ ಆಡಿನೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಎಸ್, ಗಮನಿಸ್ತಾ ಇದೀವಿ. ಹಾಗಾದ್ರೆ ಕಳೆದ ಬಾರಿ ಸಂಗಣ್ಣ ಕರಡಿ ವಿರುದ್ಧ ರಾಜಶೇಖರ್ಗೆ ಹಿನ್ನಡೆ ಆಗಿತ್ತು. ರಾಜಶೇಖರ್ ಅವರು ಸೋತಿರ್ತಾರೆ. ಹೋದ ಬಾರಿ 38,397 ಮತಗಳಿಂದ ಸಂಗಣ್ಣ ಕರಡಿ ಅವರಿಗೆ ವಿಜಯದ ಮಾಲೆಯನ್ನ ಹಾಕಿರ್ತಾರೆ ಕೊಪ್ಪಳದ ಮತದಾರ. ಕಳೆದ ಬಾರಿ ಸಂಗಣ್ಣ ಕರಡಿ ವಿರುದ್ಧ ರಾಜಶೇಖರ್ಗೆ ಹೀನಾಯವಾಗಿ ಸೋಲಾಗಿರುತ್ತೆ. ಗೆದ್ದಿದ್ದಾರೆ ಇಲ್ಲ ಅಂತಲ್ಲ, ಸಂಗಣ್ಣ ಕರಡಿ ಅವರು ಎರಡು ಬಾರಿ ಗೆದ್ದಿದ್ದಾರೆ. 38,397 ಮತಗಳ ಅಂತರದಿಂದ ವಿಜಯ ಪತಾಕಿಯನ್ನ ಹಾರಿಸಿರ್ತಾರೆ. ಬಿಜೆಪಿಯಲ್ಲಿ ಒಂದು ನಗುವಿನ ನಾಗಾಲೋಟವನ್ನ ನೋಡುವಂತೆ ಮಾಡಿರ್ತಾರೆ. ಬಟ್ ಈ ಬಾರಿ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಪ್ರತಿ ಬಾರಿನೂ ಕೊಟ್ಟೋರಿಗೆ ಕೊಟ್ಕೊಂಡಿರೋದಕ್ಕಾಗೋದಿಲ್ಲ. ಯುವ ಪ್ರತಿಭೆಗಳಿರ್ತಾರೆ, ಯುವಕರಿರ್ತಾರೆ, ಹೊಸಬರು ಬರ್ತಾ ಇದ್ದಾರೆ ಅಥವಾ ಪಕ್ಷಕ್ಕಾಗಿ ದುಡ್ಡಿರೋರ್ನ ಗಮನಿಸಿ ಅವ್ರಿಗೂ ಕೂಡ ಟಿಕೆಟ್ ಕೊಡಬೇಕಾಗುತ್ತೆ. ಬಿಜೆಪಿಯಲ್ಲೂ ಕೂಡ ಅದೇ ಆಗಿರೋದು. ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಮಿಸ್ ಮಾಡಿ ಈ ಬಾರಿ ಬಸವರಾಜ್ ಕ್ಯಾವಟರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದ. ಅದಕ್ಕೆ ಸಿಡಿ ಮಿಡಿಗೊಂಡಿರುವಂತಹ ಸಂಗಣ್ಣ ಕರಡಿ ಬಿಜೆಪಿಯಲ್ಲೇ ಇರ್ತಾರಾ ಅಥವಾ ಕೈಪಾಳೆಯದ ವಶ ಆಗ್ತಾರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. 2014ರಲ್ಲೂ ಗೆಲುವನ್ನ ಕಂಡಿರ್ತಾರೆ, 2019ರಲ್ಲೂ ಕೂಡ ಗೆಲುವನ್ನ ಕಂಡಿರ್ತಾರೆ. ಎರಡು ಸಾರಿ ಗೆದ್ದಿದ್ದಾರೆ, ಮೂರನೇ ಬಾರಿ ಟಿಕೆಟ್ ಮಿಸ್ ಆಗಿದೆ. ಬಟ್ ಪ್ರತಿ ಬಾರಿ ಕೊಟ್ಟೋರಿಗೆ ಕೊಡ್ತಾ ಇದ್ರೆ ಪಕ್ಷಕ್ಕಾಗಿ ದುಡ್ದವ್ರು ಎಲ್ಲಿಗೋಬೇಕಾಗಾದ್ರೆ? ಕೊಪ್ಪಳ ಲೋಕಸಭಾ ಕ್ಷೇತ್ರ ಏನೀಗ ಕರ್ನಾಟಕದ 543 ಲೋಕಸಭಾ ಸ್ಥಾನಗಳಲ್ಲಿ ಒಂದಾಗಿದೆ. ಕರಡಿ ಸಂಗಣ್ಣ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ 2019ರ ಚುನಾವಣೆಯಲ್ಲಿ ಜಯವನ್ನ ಗಳಿಸುತ್ತಾರೆ. ಹಾಗಾದ್ರೆ 2019ರ ಕಂಪ್ಲೀಟ್ ಚಿತ್ರಣ ಹೇಗಿರುತ್ತೆ? ಎಷ್ಟು ಮತಗಳ ಅಂತರದಿಂದ ಯಾರ ವಿರುದ್ಧವಾಗಿ ಕರಡಿ ಸಂಗಣ್ಣ ಅವರು ಸ್ಪರ್ಧೆಯನ್ನ ಮಾಡಿರ್ತಾರೆ, ಎಷ್ಟು ಮತಗಳ ಅಂತರದಿಂದ ಗೆಲುವನ್ನು ಕಂಡಿರ್ತಾರೆ ಅಂತ ಗಮನಿಸ್ತೀವಿ. 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಯಭೇರಿಯನ್ನ ಬಾರಿಸುತ್ತಾರೆ ಅಂತಾನೆ ಹೇಳ್ಬೋದು. 38,397 ಮತಗಳ ಅಂತರದಿಂದ ಸಂಗಣ್ಣ ಕರಡಿಯವರು ಬಿಜೆಪಿಯಿಂದ ಗೆಲುವನ್ನ ಕಂಡಿರ್ತಾರೆ. ರಾಜಶೇಖರ ಹಿಟ್ನಾಳ್ ಈಗ ಏನು ಸ್ಪರ್ಧೆ ಮಾಡ್ತಾ ಇದ್ದಾರಲ್ಲ ಬಸವರಾಜ್ ಕ್ಯಾವಟರ್ ಅವರ ಎದುರಾಳಿಯಾಗಿ, ಅವ್ರಿಗೆ ಈ ಹಿಂದೆ ಟಿಕೆಟ್ ಕೂಡ ನೀಡಲಾಗಿತ್ತು, ಅವರು ಸೋತಿದ್ರು. 548,386 ಮತಗಳ ಅಂತರದಿಂದ ಸೋಲನ್ನ ಕಂಡಿರ್ತಾರೆ ರಾಜಶೇಖರ ಇಟ್ನಾಳ್. ಇಲ್ಲಿ ಒಂದು ಹೋಪ್ ಏನು ಅಂತಂದ್ರೆ ಕೇವಲ 38,000 ಮತ ಅಲ್ವಾ, ಈ ಬಾರಿ ಕರಡಿ ಸಂಗಣ್ಣ ಹೆಂಗಿದ್ರು ಸ್ಪರ್ಧೆ ಮಾಡ್ತಾ ಇಲ್ಲ, ಬಸವರಾಜ್ ಕ್ಯಾವಟ್ ಅವರವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಭಾಗಕ್ಕೆ ರಾಜಶೇಖರ್ ಇಟ್ನಾಳ್ ಅವರನ್ನ ಆಯ್ಕೆ ಮಾಡಿ ಈ ಬಾರಿ ಗೆಲುವನ್ನ ಕಾಣೋಣ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಚಿಂತನೆಯನ್ನ ಮಾಡಿ ಈ ಬಾರಿ ಮತ್ತದೇ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ ಈ ಬಾರಿಯ ಕೊಪ್ಪಳ ಲೋಕಸಭಾ ಕ್ಷೇತ್ರ. ಸಂಗಣ್ಣ ಕರಡಿಯವರು 2019ರಲ್ಲಿ ಗೆಲುವನ್ನ ಕಂಡಂತಹ ಮತಗಳನ್ನ ಗಮನಿಸುದಾದ್ರೆ
586,783 ಮತಗಳನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ಈ ಬಾರಿ ಏನಾಗುತ್ತೆ, ಸಂಗಣ್ಣ ಕರಡಿಯವರು ಬೇರೆ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ, ಬಿಜೆಪಿಯಲ್ಲಿ ಇರ್ತಾರೋ ಇಲ್ವೋ ಅದು ಕೂಡ ಡೌಟ್ ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಿದೆ. ಅವ್ರದ್ದು ಒಂದೇ ಒಂದು ದೂರು ಆರೋಪ ಏನು ಅಂತಂದ್ರೆ, ಓಕೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಮಿಸ್ ಆಯ್ತು, ಆದ್ರೆ ಹೈಕಮಾಂಡ್ ನಾಯಕರಾಗಿರ್ಲಿ ರಾಜ್ಯ ನಾಯಕರಾಗಿರ್ಲಿ ಟಿಕೆಟ್ ಮಿಸ್ ಆಯ್ತು ಬೇಸರಗೊಳ್ಬೇಡಿ ಅಂತ ಒಬ್ಬರಾದ್ರೂ ನನಗೆ ಕರೆ ಮಾಡಲಿಲ್ಲ. ಈ ಪಕ್ಷದಲ್ಲಿ ಇದ್ದು ನಾನೇನ್ ಮಾಡ್ಲಿ, ಈ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದ್ ನೋಡ್ಬೇಕಾಗತ್ತೆ ಸಂಗಣ್ಣ ಕರಡಿ ಅವರ ನಿಲುವೇನು, ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಎಂಪಿ ಯಾರಾಗ್ತಾರೆ ಏನು ಅಂತ. ಎಸ್ ವೀಕ್ಷಕ್.